ಮಳೆಗಾಲ ಇನ್ನೇನು ಕೆಲವೇ ದಿನಗಳಲ್ಲಿ ಆರಂಭವಾಗುತ್ತೆ. ಕಡಲತಡಿಯ ಜನತೆ ಇದೀಗ ಕಡಲ ಕೊರೆತದ ಆತಂಕದಲ್ಲಿದ್ದಾರೆ. ಈ ಬಾರಿ ಕೊರೋನಾ ಮಹಾಮಾರಿಯ ಆಘಾತದ ಜೊತೆಗೆ ಕಡಲ ಕೊರೆತ ಸಮಸ್ಯೆ ಕೂಡ ಬಹಳಷ್ಟು ಕಾಡುವ ಆತಂಕ ಹೆಚ್ಚಾಗಿದೆ. ಹೀಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಶ್ರಮದಾನದ ಮೂಲಕ ಮಂಗಳೂರಿನ 4 ಮೊಗವೀರ ಗ್ರಾಮದ ಜನರು ಕಡಲ ಕೊರೆತಕ್ಕೆ ತಾತ್ಕಾಲಿಕ ತಡೆಗೋಡೆ ನಿರ್ಮಿಸಲು ಮುಂದಾಗಿದ್ದಾರೆ. ಮಳೆಗಾಲ ಸಮೀಪಿಸುತ್ತಾ ಇದ್ದಂತೆ ಕಡಲ ಕೊರೆತದ ಭೀತಿ ಎದುರಾಗ್ತಾ ಇದ್ದು ಪಣಂಬೂರು ಕೂಳೂರು ಕಡಲ ಕೊರೆತಕ್ಕೆ ಸಿಲುಕುವಂತ ಪ್ರದೇಶಗಳು ಇದೀಗ ಶ್ರಮದಾನದ ಮೂಲಕ 4 ಪಟ್ಟಣ ಸಂಯುಕ್ತ ಸಭಾದವರು ಸ್ಥಳೀಯ ಮೊಗವೀರ ಹೆಲ್ಪ್ ಲೈನ್ ಮೊಗವೀರ ಮಹಿಳಾ ಸಮಾಜ ಮಹಾವಿಷ್ಣು ಭಜನಾ ಮಂದಿರ ವೀರಮಾರುತಿ ವ್ಯಾಯಾಮ ಶಾಲೆಯ ಸ್ವಯಂ ಸೇವಕರ ಸಹಕಾರದಿಂದ ಮಂಗಳೂರಿನ ಪಣಂಬೂರು ಕಡಲ ಕಿನಾರಿಯಲ್ಲಿ ತಾತ್ಕಾಲಿಕ ತಡೆಗೋಡೆ ನಿರ್ಮಾಣದ ಕಾಮಗಾರಿ ನಡೆಯತಾ ಇದೆ. ಶ್ರಮದಾನವನ್ನು ಮಾಡಿ ತಾತ್ಕಾಲಿಕ ತಡೆಗೋಡೆ ನಿರ್ಮಾಣ ಮಾಡುವಂತ ಕೆಲಸವನ್ನು ಮಾಡುತ್ತಾ ಇದ್ದಾರೆ. ಇದೀಗ 300 ರಿಂದ 400 ಮೀಟರ್ ಉದ್ದಕ್ಕೆ 6 ಫೀಟ್ ಆಳದಲ್ಲಿ ಹೊಂಡವನ್ನು ತೆಗೆದು 2 ಟನ್ಗಳಷ್ಟು ಮರಳು ಹಿಡಿಯುವಂತ ಬ್ಯಾಗ್ಗಳನ್ನು ಸಾಲಾಗಿ ಜೋಡಿಸಿ ತಡೆಗೋಡೆಯನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಇನ್ನು ಇವತ್ತು ಕೂಳೂರು ಮೊಗವೀರ ಗ್ರಾಮಸಭೆಯ ಸದಸ್ಯರು ಕೂಡ 100 ಸಂಖ್ಯೆಯಲ್ಲಿ ಆಗಮಿಸಿ ತಡೆಗೋಡೆ ನಿರ್ಮಾಣ ಕಾರ್ಯದಲ್ಲಿ ಶ್ರಮದಾನದಲ್ಲಿ ತೊಡಗಿಸಿಕೊಂಡರು. ಇನ್ನು ಇದೇ ವೇಳೆ ಮಾತನಾಡಿದ ಪಣಂಬೂರು ಮೊಗವೀರ ಮಹಾಸಭಾದ ಅಧ್ಯಕ್ಷರಾದ ಮಾಧವ ಸುವರ್ಣ ಅವರು ಈ ಬಾರಿ ಕಡಲ ಕೊರೆತದ ಆತಂಕ ಮತ್ತಷ್ಟು ಹೆಚ್ಚಳವಾಗಿದೆ. ಕಡಲು ಮತ್ತಷ್ಟು ಪ್ರಕ್ಷುಬ್ಧಗೊಂಡಿದೆ. ತಾತ್ಕಾಲಿಕ ಪರಿಹಾರದ ನಿರೀಕ್ಷೆಯಲ್ಲಿದ್ದಂತ ನಮಗೆ ಅತ್ಯಂತ ಬೇಸರವಾಗಿದೆ ಅಂತ ಬೇಸರವನ್ನ ವ್ಯಕ್ತಪಡಿಸಿದರು. ಮಳೆಗಾಲ ಹತ್ತಿರ ಬಂದಿದೆ, ಅದು ಈಗ ಸ್ಯಾಂಕ್ಷನ್ ಆದದ್ದು ಶಾಶ್ವತ ತಡೆಗೋಡಿ ಸುಮಾರು ಒಂದು ಅಕ್ಟೋಬರ್ ನಂತರ ಕಳೆದ ವರ್ಷ ಸಾಕಷ್ಟು ನಷ್ಟವನ್ನು ಅನುಭವಿಸಿದ್ದೇವೆ ನಾವು. ಈ ವರ್ಷ ನಮಗೆ ಅತ್ಯಂತ ಭೀಕರವಾಗಿ ಕಾಣ್ತಾ ಇದೆ, ಈಗಾಗಲೇ ತುಂಬಾ ಭೀಕರವಾಗಿ ಕಾಣ್ತಾ ಇದೆ. 150 ಮೀಟರ್ ಇನ್ನು ಇದೇ ವೇಳೆ ಮಾತನಾಡಿದ ಕೂಳೂರು ಮೊಗವೀರ ಗ್ರಾಮ ಸಭೆಯ ಅಧ್ಯಕ್ಷರಾದ ಸುಂದರ ಅವರು ಮಾತನಾಡಿ ಕಡಲ ಕೊರೆತ ಎನ್ನುವುದು ಪ್ರಾಕೃತಿಕ ವಿಕೋಪ. ಈ ಬಾರಿ ಇದು ಮತ್ತಷ್ಟು ಹೆಚ್ಚಾಗುವಂತಹ ಆತಂಕ ಇದೆ. ಈ ನಿಟ್ಟಿನಲ್ಲಿ ಪಣಂಬೂರಿನಲ್ಲಿ ನಿರ್ಮಾಣವಾಗ್ತಾ ಇರುವ ತಡೆಗೋಡೆ ನಿರ್ಮಾಣಕ್ಕೆ ಶ್ರಮದಾನದ ಮೂಲಕ ನಾವು ಕೂಡ ನಮ್ಮ ಸಹಕಾರವನ್ನು ಕೊಟ್ಟಿದ್ದೇವೆ ಅಂತ ಹೇಳಿದರು. ಪ್ರಕೃತಿ ಪ್ರಶ್ನಾದಾಯಕ ಪ್ರಶ್ನೆ ಯಾನಲ ಎಂಟುಲ ಗ್ರಾಮದ ಮಹಾತ್ಮ ಈ ಕೆಲಸ ಸಹಕಾರ ಆಫಿನ ಹೊರದು ಹೋಗಿನಂತ ಜಾಗ ತಡೆಗೋಡೆ ಮಲ್ತು ಆಯ್ನಾದ ನಿರ್ಮಾಣ ಆವಡು ಅಂದ್ರೆ ಎಂಟು ಗ್ರಾಮದ ಇನ್ನು ವಿನಂತಿ ಮಲ್ತು. ಇನ್ನು ಇದೇ ವೇಳೆ ಮಾತನಾಡಿದ 4 ಪಟ್ಟಣ ಮೊಗವೀರ ಸಂಯುಕ್ತ ಸಭಾದ ಅಧ್ಯಕ್ಷ ಮೋಹನ್ ಕೋಡಿಕಲ್ ಅವರು ಕಡಲ ಕೊರೆತದ ಸಮಸ್ಯೆ ಈಗ ಬಹಳ ಪ್ರಮುಖವಾಗಿದೆ, ಆದರೆ ಸರ್ಕಾರ ಮಾಡಬೇಕಿರುವಂತಹ ಕೆಲಸ ಮಾಡದ ಪರಿಣಾಮ ಊರವರೇ ಈಗ ಅದನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ನಮ್ಮ ಸಹಕಾರ ಕೊಡ್ತಾ ಇದ್ದೇವೆ, ನೈತಿಕ ಬೆಂಬಲವನ್ನು ನೀಡ್ತಾ ಇದ್ದೇವೆ. ಇನ್ನು ಇದಕ್ಕೆ ತಗುಲಿರುವಂತಹ ಖರ್ಚು ಮತ್ತು ಕಳೆದ ಕಡಲ ಕೊರೆತದ ವೇಳೆ ಆಗಿರುವಂತಹ ನಷ್ಟವನ್ನು ಸರ್ಕಾರ ಭರಿಸಬೇಕು ಎನ್ನುವಂತಹ ಆಗ್ರಹವನ್ನು ಮಾಡಿದ್ದಾರೆ. ಒಟ್ಟಿಗೆ ಆದ್ರೆ ಕಡಲ ಕೊರೆತ ಬಗ್ಗೆ ಮಾಡೋದಿಲ್ಲ ಅದು ಅಕ್ಕ ನೈತಿಕವಾದ ಬೆಂಬಲ ಕೊರಡು